ಪ್ರಿಯ ವೀಕ್ಷಕರೇ, ಭಗವಾನ್ ಶ್ರೀರಾಮ ತಮಗೆಲ್ಲರಿಗೂ ಸನ್ಮಂಗಳವನ್ನುಂಟು ಮಾಡಲಿ. ಭಗವಾನ್ ಶ್ರೀರಾಮ ಮಂದಿರದ ವಿಶೇಷತೆಗಳನ್ನು ನೋಡುವುದಾದರೆ, ಈ ಮಂದಿರ ಟೋಟಲಿ 1.1 ಹೆಕ್ಟೇರ್, ಅಂದರೆ 2.7 ಎಕರೆ ವಿಸ್ತಾರವಾದಂಥ ಪ್ರದೇಶವನ್ನು ಹೊಂದಿದೆ. ಈ ಭವ್ಯ ರಾಮ ಮಂದಿರ 110 ಮೀಟರ್ ಉದ್ದ, ಅಂದರೆ ಬರೋಬ್ಬರಿ 360 ಅಡಿ ಉದ್ದ ಇದೆ ಈ ಮಂದಿರ. ಹಾಗೆ ಈ ಮಂದಿರದ ಅಗಲವನ್ನು ನೋಡುವುದಾದರೆ 72 ಮೀಟರ್, ಅಂದರೆ 235 ಅಡಿ ಅಗಲವಿದೆ. ಹಾಗೆ ಈ ಭವ್ಯ ರಾಮ ಮಂದಿರದ ಎತ್ತರ ಬಂದುಬಿಟ್ಟು 49 ಮೀಟರ್, ಅಂದರೆ 161 ಅಡಿ ಎತ್ತರವಿದೆ. ಈ ಒಂದು ಭವ್ಯ ರಾಮ ಮಂದಿರದ ವಾಸ್ತುಶಿಲ್ಪಿಗಳು ಸೋಂಪೂರ ಕುಟುಂಬದವರು. ಪ್ರಮುಖವಾಗಿ ಸೋಂಪೂರ ಕುಟುಂಬದವರು ಈ ಒಂದು ಭವ್ಯ ರಾಮ ಮಂದಿರದ ವಾಸ್ತುಶಿಲ್ಪದ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡು ನಿರ್ವಹಣೆಯನ್ನು ಮಾಡಿದ್ದಾರೆ. ಹಾಗೆ ಈ ರಾಮ ಮಂದಿರದ ಶೈಲಿ ಬಂದುಬಿಟ್ಟು ನಾಗರ ಶೈಲಿ ಮಾದರಿಯಲ್ಲಿ, ಇದು ಹಿಂದೂ ದೇವಾಲಯದ ವಾಸ್ತುಶಿಲ್ಪದ ಮಾದರಿಯನ್ನು ಇದು ಒಳಗೊಂಡಿದೆ. ಈ ಒಂದು ಮಂದಿರದ ನಿರ್ಮಾಣದ ಜವಾಬ್ದಾರಿಯನ್ನು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಇದು ಜವಾಬ್ದಾರಿಯನ್ನು ವಹಿಸಿಕೊಂಡಿದೆ. ಇದು 15 ಟ್ರಸ್ಟಿಗಳನ್ನು ಒಳಗೊಂಡಿದೆ, ಅಂದರೆ 15 ಸದಸ್ಯರನ್ನು ಒಳಗೊಂಡಂಥ ಈ ಒಂದು ಟ್ರಸ್ಟ್ ಇದು. ಹಾಗೆ ಈ ಒಂದು ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರೈ. ಈ ಒಂದು ರಾಮ ಮಂದಿರದ ಜಾಲತಾಣ ಬಂದುಬಿಟ್ಟು SRJBTKSHETRA.ORG. ಇನ್ನೊಂದು ವಿಶೇಷ ಅಂತಂದರೆ, ಈ ದೇವಾಲಯ ನಿರ್ಮಾಣ ಕಾರ್ಯದಲ್ಲಿ ಕಬ್ಬಿಣದ ಬಳಕೆ ಇಲ್ಲವೇ ಇಲ್ಲ ಅನ್ನುವಂಥದ್ದು ಬಹಳ ವಿಶೇಷವಾದಂಥದ್ದು. ಹಾಗೆ ರಾಮಲಲ್ಲಾ ಮೂರ್ತಿ, ಅಂದರೆ ಬಾಲರಾಮನ ವಿಗ್ರಹವನ್ನು ಕೆತ್ತಿದವರು ಕರ್ನಾಟಕದ ಮೈಸೂರಿನ ಮೂಲದವರಾದಂತಹ ಅರುಣ್ ಯೋಗಿರಾಜರವರು. ಹಾಗೆಯೇ ರಾಮ ಮಂದಿರ ನಿರ್ಮಾಣವನ್ನು ಡಿಸೈನ್ ಮಾಡಿದವರು ಚಂದ್ರಕಾಂತ್ ಸೋಂಪುರ ಆರ್ಕಿಟೆಕ್ಟ್ ಇವರು. ದೇವಾಲಯದ ಪ್ರಧಾನ ದೇವತೆ ರಾಮಲಲ್ಲ ರಾಮನ ಶಿಶುರೂಪ ವಿಷ್ಣುವಿನ ಅವತಾರವಾಗಿದೆ. ಹಾಗೆ ಮಂದಿರ ನಿರ್ಮಾಣಕ್ಕೆ ಶಾಲಿಗ್ರಾಮದ ಕಲ್ಲು ಮತ್ತು ಅಮೃತ ಶಿಲೆಯನ್ನು ಬಳಸಲಾಗಿದೆ. ರಾಮಭಕ್ತರು ನೀಡಿದ ದೇಣಿಗೆ ಹಣದಿಂದಲೇ ಈ ಒಂದು ರಾಮ ಮಂದಿರ ನಿರ್ಮಾಣವಾಗಿದೆ. ಸುಮಾರು 5000 ಕೋಟಿಗೂ ಹೆಚ್ಚು ದೇಣಿಗೆ ಹಣ ಸಂಗ್ರಹವಾಗಿದೆ ಅಂತಂದರೆ ನೀವೇ ಊಹಿಸಿ. ಹಾಗೆ ಕಲ್ಲಿನ ಬ್ಲಾಕ್ಗಳನ್ನು ಬೆಸೆಯಲು 10,000 ತಾಮ್ರದ ಫಲಕಗಳನ್ನು ಬಳಸಲಾಗಿದೆ. ಕಾರಣ, ಈ ಒಂದು ಭವ್ಯ ಮಂದಿರ ನಿರ್ಮಾಣಕ್ಕೆ ಕಬ್ಬಿಣ ಬಳಕೆ ಇಲ್ಲದಿರುವುದರಿಂದ ತಾಮ್ರದ ಬಳಕೆಯನ್ನು ಫಲಕಗಳನ್ನು ಬಳಸಲಾಗಿದೆ. ಕಲ್ಲಿನ ಬ್ಲಾಕ್ಗಳನ್ನು ವಿಶೇಷವಾಗಿ ಬೆಸೆಯಲು ವಿಶೇಷವಾದಂಥ ರಚನೆ ಮೂಲಕ ಅದನ್ನು ಕೊಂಡೆಯ ರೂಪದಲ್ಲಿ ಬೆಸೆಯಲಾಗಿದೆ. ರಾಮ ಮಂದಿರದ ನಿರ್ಮಾಣ ಕಾರ್ಯ ಪ್ರಾರಂಭವಾದ ವರ್ಷ ಆಗಸ್ಟ್ 5, 2020. ಹಾಗೆ ರಾಮ ಮಂದಿರ ಪೂರ್ಣಗೊಂಡದ್ದು 22 ಜನವರಿ 2024, ಅಂದರೆ ಅದಿದಿನ ಉದ್ಘಾಟನೆಯನ್ನು ಸಹ ಅಭೂತಪೂರ್ವವಾಗಿ ಮಾಡಲಾಗ್ತಾ ಇದೆ. ಹಾಗೆ ರಾಮ ಮಂದಿರ 3 ಅಂತಸ್ತಿನ ಎತ್ತರವಾದಂಥ ವೇದಿಕೆ ಮೇಲೆ ನಿರ್ಮಾಣ ಆಗಿದೆ. ಪ್ರವೇಶ ದ್ವಾರದಲ್ಲಿ 5 ಮಂಟಪಗಳನ್ನು ಹೊಂದಿದೆ. ಮೆಟ್ಟಿಲುಗಳ ಅಗಲ 16 ಅಡಿ. ಹೀಗೆ ಒಂದಿಲ್ಲ ಒಂದು ವಿಶೇಷತೆಯಿಂದ ಈ ಒಂದು ಭವ್ಯ ರಾಮ ಮಂದಿರ ಈ ಶತಮಾನದ ಅತ್ಯಂತ ವಿಶೇಷವಾದಂಥ ಮಂದಿರವಾಗಿ ಪ್ರಪಂಚದಾದ್ಯಂತ ತನ್ನದೇ ಆದಂಥ ಒಂದು ವೈಭವೀಪೇತವಾದಂಥ ಒಂದು ಪರಂಪರೆಯ ಮೂಲಕ ವಿಶ್ವವಿಖ್ಯಾತಿಯನ್ನು ಗಳಿಸಿದೆ. ಇಂದು ಜನವರಿ 22, 2024 ಶುಭ ಮುಹೂರ್ತದಲ್ಲಿ ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಈ ಒಂದು ಭವ್ಯ ರಾಮ ಮಂದಿರದ ಲೋಕಾರ್ಪಣೆಯಾಗಲಿದೆ. ಅಂದರೆ ರಾಮಲಲ್ಲ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ಮೂಲಕ ಈ ಒಂದು ಭವ್ಯ ರಾಮ ಮಂದಿರ ಲೋಕಾರ್ಪಣೆಗೊಳ್ಳಲಿದೆ. ಅಲ್ಲಿಗೆ 5 ಶತಮಾನಗಳ ಕನಸೆಂಬಂತೆ, ಹೋರಾಟ ಎಂಬಂತೆ, ಎಲ್ಲ ರಾಮ ಭಕ್ತರ ಒಂದು ಆಸೆಯದಂತೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ತಲೆ ಎತ್ತಿ ನಿಂತಿದೆ. ಎಲ್ಲ ಭಕ್ತಾದಿಗಳಲ್ಲಿ, ವಿಶ್ವದಾದ್ಯಂತ ರಾಮ ಭಕ್ತರಲ್ಲಿ ಅತ್ಯಂತ ಸಂತಸದ ವಾತಾವರಣ ನಿರ್ಮಾಣವಾಗಲಿಕ್ಕೆ ಕಾರಣವಾಗಿದೆ. ಇದು ಇಂದು ಮುಂದು ಎಂದೆಂದು ಶಾಶ್ವತವಾಗಿರಲಿ. ಆ ಶ್ರೀರಾಮನ ಆಶೀರ್ವಾದ ಪ್ರಪಂಚದಾದ್ಯಂತ ಎಲ್ಲ ರಾಮ ಭಕ್ತರ ಮೇಲೆ ಇರಲಿ ಎನ್ನುವಂಥ ಆಶಯದೊಂದಿಗೆ ಈ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಸರ್ವರಿಗೂ ವಂದನೆಗಳು.